ಒಳಗೆ ಹೋಗೋದಕ್ಕಿಂತ ಮುಂಚೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಕಾಬೂಲ್ ಕಡಲೆ ಚಾಟ್ ಮಾಡ್ತಾ ಇದ್ದೀನಿ. ಕಾಬೂಲ್ ಕಡಲೆನ ನಾನು ನೆನೆಸ್ಕೊಂಡು ರಾತ್ರಿ ಪೂರ್ತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನೀವು ಬೇಕಿದ್ರೆ ಆಲೂಗಡ್ಡೆಯನ್ನು ಬೇಯಿಸಿ ಸೇರಿಸ್ಕೋಬೋದು. ನಾನಿವತ್ತು ಆಲೂಗಡ್ಡೆ ಸೇರಿಸ್ತಾ ಇಲ್ಲ, ಬರೀ ಕಾಬೂಲಲ್ಲಿ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ ಬೇಕು, ಸಣ್ಣದಾಗಿ ಚಾಪ್ ಮಾಡಿರೋದು ಈರುಳ್ಳಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಸೇವ್ ಒಂದು ಸ್ವಲ್ಪ, ಚಾಟ್ ಮಸಾಲ ಸ್ವಲ್ಪ, ಖಾರದ ಪುಡಿ ಸ್ವಲ್ಪ, ಉಪ್ಪು ಸ್ವಲ್ಪ, ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ. ನಾನು ಈ ಚಟ್ನೀಸ್ ಎಲ್ಲ ಮಾಡೋದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ವೀಡಿಯೋಸ್ ಲಿಂಕ್ ಚೆಕ್ ಮಾಡಿದ್ರೆ ಅದರಲ್ಲಿ ಸಿಗುತ್ತೆ, ಮತ್ತು ಸೇವು ಸಿಗುತ್ತೆ ನಿಮಗೆ ವೀಡಿಯೋಸಲ್ಲಿ. ಇವಾಗ ಸ್ಟಾರ್ಟ್ ಮಾಡೋಣ. ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಬೇಯಿಸಿಟ್ಕೊಂಡಿರೋ ಕಾಬೂಲ್ ಕಡಲೆನ ಹಾಕ್ಕೊಂಡಿದ್ದೀನಿ. ಇವಾಗ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಬೇಯಿಸೋವಾಗಲೇ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ. ಮತ್ತು ಖಾರ ನೋಡ್ಕೊಳ್ಳಿ, ನಾವು ಗ್ರೀನ್ ಚಟ್ನಿನೂ ಸೇರಿಸ್ತೀವಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ. ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಟೊಮೆಟೊ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇದನ್ನ ತುಂಬ ಈಸಿ ಚಾಟ್ ಇದು, 2 ನಿಮಿಷದಲ್ಲಿ ಆಗ್ಬಿಡುತ್ತೆ. ನಾವು ಕಾಳೊಂದು ಬೇಯಿಸಿಟ್ಕೊಂಡಿದ್ರೆ ಈವ್ನಿಂಗ್ ಟೈಮಲ್ಲಿ ಈಸಿಯಾಗಿ ನಾವು ಮಾಡ್ಕೋಬೋದು. ಇದೆಲ್ಲರಿಗೂ ತುಂಬ ಇಷ್ಟನೂ ಆಗುತ್ತೆ ಮಕ್ಕಳಿಗೆಲ್ಲ. ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಲಾಸ್ಟಿಗೆ ಸ್ವಲ್ಪ ಸೇವ್ ಹಾಕ್ಕೊಂಡ್ಬಿಡೋಣ. ಸೇವ್ ಇಷ್ಟ ಆಗೋರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸೇವ್ನ. ಈ ರೆಸಿಪಿ ನೀವು ಟ್ರೈ ಮಾಡಿ, ನನಗೆ ಕಾಮೆಂಟ್ಸ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ಹೊಸ ರೆಸಿಪೀಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.